ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚೈತ್ರ ರಾಜ್ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸ್ ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದು ಜಂಕ್ ಫುಡ್ ಅಂತ ಗೊತ್ತಿದ್ರು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಸ್ವಲ್ಪ ಜಾಸ್ತಿನೇ ತಿಂತೀವಿ ಯಾಕಂದ್ರೆ ಅದರ ಟೇಸ್ಟ್ ಹಾಗಿರತ್ತೆ ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಪ್ರತಿಷ್ಠಿತ ಮ್ಯಾಕ್ಡೊನಾಲ್ಡ್ ಬರ್ಗರ್ ತಿಂದು ನಲವತ್ತೊಂಬತ್ತು ಜನರಿಗೆ ಇ ಕೋಲಾಯಿ ಅಥವಾ ಎಸ್ಚೇರಿಚಿಯ ಕೋಲಿ ರೋಗ ಲಕ್ಷಣಗಳು ಕಾಣಿಸ್ಕೊಂಡಿವೆ ಹತ್ತು ರಾಜ್ಯಗಳಲ್ಲಿ ಈ ರೋಗ ಈಗ ಪತ್ತೆಯಾಗಿದ್ದು ರೋಗ ಪತ್ತೆ ಆಗಿರೋ ರಾಜ್ಯಗಳಲ್ಲಿ ಸದ್ಯಕ್ಕೆ ಮ್ಯಾಕ್ಡೊನಾಲ್ಡ್ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಹೌದು ಮ್ಯಾಕ್ಡೊನಾಲ್ಡ್ನ ಕ್ವಾರ್ಟರ್ ಫೌಂಡರ್ ಬರ್ಗರ್ ತಿಂದಂತಹ ಅಮೆರಿಕಾದಲ್ಲಿನ ನಲವತ್ತೊಂಬತ್ತು ಜನರಿಗೆ ಈ ಕೋಲ ಈ ರೋಗದ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಘಟನೆಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಯು ಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ಸ್ ಮಂಗಳವಾರ ಆಹಾರ ಸುರಕ್ಷತೆ ಎಚ್ಚರಿಕೆಯನ್ನ ಕೊಟ್ಟಿತ್ತು ಅನಾರೋಗ್ಯಕ್ಕೆ ಒಳಗಾಗುವ ಮೊದಲು ಮೆಕ್ಡೊನಾಲ್ಡ್ನಲ್ಲಿ ಕ್ವಾರ್ಟರ್ ಫೌಂಡರ್ ಸ್ಯಾಂಡ್ವಿಚ್ ತಿನ್ನೋದನ್ನು ಡಜನ್ ಗಟ್ಲೆ ಜನರು ವರದಿಯನ್ನ ಮಾಡಿದ್ರು ಇದಕ್ಕೋಸ್ಕರ ಇವರು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು ಒಂದು ನಿರ್ದಿಷ್ಟ ಘಟಕಾಂಶವು ಏಕಾಏಕಿ ಮೂಲವಾಗಿ ದೃಢೀಕರಿಸಲ್ಪಟ್ಟಿಲ್ಲ ಆದರೆ ಯು ಎಸ್ ಆಹಾರ ಮತ್ತು ಔಷಧ ಆಡಳಿತವು ಕ್ವಾರ್ಟರ್ ಪೌಂಡರ್ ಸ್ಯಾಂಡ್ವಿಚ್ಗಳ ಮೇಲೆ ಕತ್ತರಿಸಿದಂತಹ ಈರುಳ್ಳಿ ಅಥವಾ ಬೀಫ್ ಪ್ಯಾಟೀಸ್ ಮಾಲಿನ್ಯದ ಮೂಲವಾಗಿದೆ ಅಂತ ಸಂಸ್ಥೆ ತಿಳಿಸಿದೆ ಸತ್ಯಕ್ಕೆ ಮೆಕ್ಡೊನಾಲ್ಡ್ ತನ್ನ ಐದನೇ ಮಳಿಗೆಗಳಲ್ಲಿ ಕ್ವಾರ್ಟರ್ ಪೌಂಡರ್ಗಳನ್ನ ಮೆನುವಿನಿಂದ ತೆಗೆದುಹಾಕಿದೆ ಹಾಗಿದ್ರೆ ರೋಗ ಲಕ್ಷಣಗಳು ಯಾವ್ಯಾವ ರೀತಿ ಇರುತ್ತೆ ಎಷ್ಟೇ ರುಚಿಯ ಕೋಲಿ ಅಥವಾ ಈ ಕೊಲಾಗಿ ಯಾರಾದರೂ ಬ್ಯಾಕ್ಟೀರಿಯಾವನ್ನ ನುಂಗಿದಂತಹ ನಂತರ ಸೋಂಕುಗಳು ಸಂಭವಿಸುತ್ತೆ ಆಗಾಗ್ಗೆ ಕಲುಷಿತ ಆಹಾರ ಅಥವಾ ನೀರನ್ನು ಸೇವಿಸಿದಾಗ ಅದು ಹೆಚ್ಚಾಗುತ್ತೆ ಕಳಪೆ ಸ್ನಾನಗೃಹದ ನೈರ್ಮಲ್ಯದಿಂದಲೂ ಕೂಡ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಹುದು ಅಂತ ಸಂಶೋಧನೆ ತಿಳಿಸಿದೆ ಈ ಕೋಲಿ ಸೋಂಕು ಹೊಂದಿರುವಂತಹ ಜನರು ತೀವ್ರವಾದ ಹೊಟ್ಟೆ ಸೆಳೆತ ಅತಿಸಾರ ಜ್ವರ ಮತ್ತು ವಾಂತಿ ಬೇಧಿಯಿಂದ ಕೂಡಿರ್ತಾರಂತೆ ವಾಂತಿ ಬೇಧಿ ಸೇರಿದಂತೆ ರೋಗ ಲಕ್ಷಣಗಳನ್ನು ಹೊಂದಿರಬಹುದು ಬ್ಯಾಕ್ಟೀರಿಯಾವನ್ನು ನುಂಗಿದ ಮೂರು ಅಥವಾ ನಾಲ್ಕು ದಿನಗಳ ನಂತರ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಪ್ರಾರಂಭವಾಗುತ್ತೆ ಅನಾರೋಗ್ಯಕ್ಕೆ ಒಳಗಾದಂತಹ ಹೆಚ್ಚಿನ ಜನರು ಒಂದು ವಾರದಲ್ಲಿ ಚಿಕಿತ್ಸೆ ಇಲ್ಲದೆ ಚೇತರಿಸಿಕೊಳ್ಳಬಹುದು ಆದರೆ ಇತರರು ಗಂಭೀರ ಮೂತ್ರಪಿಂಡದ ಸಮಸ್ಯೆಗಳನ್ನು ಬೆಳೆಸಿಕೊಳ್ಳಬಹುದು ಮತ್ತು ಆಸ್ಪತ್ರೆಗೂ ಕೂಡ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕಾಗತ್ತೆ ಸಿಡಿಸಿ ಪ್ರಕಾರ ಹಿರಿಯರು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮತ್ತು ದುರ್ಬಲಗೊಂಡಂತಹ ರೋಗ ನಿರೋಧಕ ಶಕ್ತಿ ಹೊಂದಿರುವವರು ಸೋಂಕಿನ ಅಪಾಯವನ್ನು ಹೊಂದಿರ್ತಾರಂತೆ ಜನರು ಇತ್ತೀಚೆಗೆ ಮೆಕ್ಡೊನಾಲ್ಡ್ ಕ್ವಾರ್ಟರ್ ಪೌಂಡರ್ ಅನ್ನ ಸೇವಿಸಿದ್ರೆ ಮತ್ತು ನೂರ ಎರಡಕ್ಕಿಂತಲೂ ಹೆಚ್ಚಿನ ಜ್ವರ ಅಥವಾ ಅತಿಸಾರ ವಿಶೇಷವಾಗಿ ರಕ್ತ ಸಿಕ್ತ ಅತಿಸಾರ ಅಥವಾ ಮೂರು ದಿನಗಳಲ್ಲಿ ಸುಧಾರಿಸದ ಅತಿಸಾರದಂತಹ ಅತಿಸಾರದಂತಹ ತೀವ್ರವಾದ ಈ ಕೋಲಿ ರೋಗ ಲಕ್ಷಣಗಳನ್ನ ಹೊಂದಿರ್ತಾರಂತೆ ಜನರು ತಮ್ಮ ವೈದ್ಯರ ಬಳಿ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಸಿ ಡಿ ಸಿ ಶಿಫಾರಸು ಮಾಡುತ್ತೆ